ಕುಮಾರವರೇ, ನೀವು ನಾಳೆ ಪಶ್ಚಾತ್ತಾಪ ಪಡೋರಿದ್ದೀರ. ಯಾವುದೋ ಮಾಡಬಾರ್ದಂತ ಒಂದು ಅಕ್ಷಮ್ಯ ಅಪರಾಧ ಮಾಡಿ ಎಲ್ಲರನ್ನ ರಕ್ಷಣೆ ಮಾಡಿ ಈ ನಾಡಿನ ಜನರ ನಂಬಿಕೆ ವಿಶ್ವಾಸ ದ್ರೋಹ ಮಾಡಿದಂತ ಒಬ್ಬ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಹಾಕೊಂಡ್ಸಕ್ಕೆ ನೀವು ರಕ್ಷಣೆಯನ್ನು ಕೊಟ್ಟಿ ಮಾನ್ಯ ಶಿವಕುಮಾರ್ ಅವರೇ. ನಾನು ಇವತ್ತು ಹೇಳೋದಿಲ್ಲ ಯಾವುದೇ ಮಾತನ್ನ, ಕಾಲನೇ ಎಲ್ಲ ಹೇಳುತ್ತೆ. ನಾನು ಮಾನ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೇಳಕ್ಕೆ ಇಚ್ಛೆ ಪಡ್ತೇನೆ. ಸ್ವಾಮಿ, 219 ಕಡೆ ಸ್ಪರ್ಧೆ ಮಾಡಿ 38 ಕ್ಷೇತ್ರದಲ್ಲಿ ಗೆದ್ರಿ, 181 ಕಡೆ ಜೆಡಿಎಸ್ ಪರಾಭವವಾಯಿತು, ಸುಮಾರು 121 ಹೆಚ್ಚು ಕ್ಷೇತ್ರ ಠೇವಣಿಯನ್ನು ಕಳ್ಕೊಂಡ್ರಿ, ಡಿಪಾಸಿಟ್ ಕಳ್ಕೊಂಡ್ರಿ. 16 ಜಿಲ್ಲೆಗಳಲ್ಲಿ ಜೆಡಿಎಸ್ ಒಂದು ಕಡೆ ಒಂದು ಸೀಟ್ ಇಲ್ಲ. ಅಂತ ಜೆಡಿಎಸ್ ನಾಯಕನಿಗೆ ನೀವೆಲ್ಲ ಸೇರಿ ಮುಖ್ಯಮಂತ್ರಿ ಮಾಡಿ ಸದನದ ವಿಶ್ವಾಸವನ್ನು ಕೇಳುವಂತ ಪರಿಸ್ಥಿತಿಗೆ ತಂದ. ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಬೇರೆ ಯಾರನ್ನು ಸರ್ಕಾರ ನಡೆಸೋದಕ್ಕೆ ಬಿಡೋದಿಲ್ಲ ಅನ್ನೋ ಮಾತನ್ನು ಎಂದೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿಲ್ಲ. ಸತ್ಯಕ್ಕೆ ಅಪಚಾರ ಮಾಡೋದು ಬೇಡ. ಗೋವಾದಲ್ಲಿ ಸನ್ಮಾನ್ಯ ಎಚ್ ಕೆ ಪಾಟೀಲ್ ರೇ, ವಿರೋಧ ಪಕ್ಷದವರು ಯಾರು ಬೇರೆಯವರು ರಾಜ್ಯಪಾಲರ ಹತ್ರ ಹೋಗಿ ನಾವು ಸರ್ಕಾರ ಮಾಡ್ತೇವೆ ಅಂತ ಹೋಗ್ಲಿಲ್ಲ. ಎಲ್ಲ ಕೊನೆಗಾಗಿ ಮನೋಹರ್ ಪಾರಿಕರ್ ಮುಖ್ಯಮಂತ್ರಿ ಆಗಬೇಕಾಯಿತು. ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಬೇಕಾದ್ರೆ ಹೇಳಿದ್ರು, ಈ ದೇಶದ ಇತಿಹಾಸದಲ್ಲಿ ಯಾರು ಚುನಾವಣೆಯ ನಂತರ ಹೆಚ್ಚು ಸ್ಥಾನವನ್ನು ಪಡೆದಿರ್ತಾರೋ ಅವ್ರಿಗೊಂದು ಆಪರ್ಚುನಿಟಿ ಅವಕಾಶವನ್ನು ಕೊಡುವಂತದ್ದು ನಡ್ಕೊಂಡು ಬಂದಿರುವಂತ ದಾರಿ. ಅದೇನು ಕರ್ನಾಟಕದಲ್ಲಿ ವಿಶೇಷವಾದೇನಲ್ಲ, 45 ಜನನ್ನ 104 ಜನಕ್ಕೆ ಆಯ್ಕೆ ಮಾಡಿ ಕಳಿಸಿದ್ರು, ಅವಕಾಶ ಮಾಡಿಕೊಟ್ರು. ನಿಜ ನೀವೇದು ಕುಮಾರಸ್ವಾಮಿ ಅವರೇ, ಆ ಕಡೆ ಕುಂತಂತ ನನ್ನ ಸ್ನೇಹಿತನ ವಿನಂತಿ ಮಾಡೋದು ನಿಜ. ಈಗಲೂ ನಾನು ವಿನಂತಿ ಮಾಡ್ತಾ ಇದ್ದೇನೆ, ನಿಮಗ್ ಬಿಟ್ಟಿದ್ರಿ ಶಿವಕುಮಾರ್ ಅವರು, ನಿಮಗ್ ಬಿಟ್ಟದ್ದು. ಮುಳುಗೋ ದೋಣಿನಲ್ಲಿ ಕುಮಾರಸ್ವಾಮಿ ಅವರ ಮುಳುಗೋ ದೋಣಿಯಲ್ಲಿ ನೀವು ಕುಳಿತು ಮುಳುಗಬೇಕು ಅಂತ ನಿಮ್ಮ ಅಪೇಕ್ಷೆ ಇದೆ, ನಂದೇನು ಅಭ್ಯಂತರ ಇಲ್ಲ. ಸ್ವಾಮಿ, ಇದು ಸಿದ್ದರಾಮಯ್ಯನವರಿಗೆ ಒಂದು ಮಾತು ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಾನೇ ನಿಮ್ಮನ್ನ ಹೊಗಳಿ ಲಾಭ ಮಾಡ್ಕೊಳ್ಳುವಂಥದ್ದೇನಿಲ್ಲ ನನಗೆ. ನಿಮ್ಮ ಜೊತೆ ರಾಹುಲ್ ಗಾಂಧಿ ಅವರು ಬಂದಾಗ ಎಷ್ಟೊಂದು ಗೌರವ ನಿಮ್ಮ ಜೊತೆಗೆ, ಆ ಸಭೆ ಸಮಾರಂಭಗಳಲ್ಲಿ ಅವರು ಮುಂಚೆ ನೀವು ಅವ್ರು ಮಾತಾಡಿದ ಮೇಲೆ ನೀವು ಮಾತನಾಡ್ತಾ ಇದ್ರಿ, ಅಷ್ಟು ಜನ ಬೆಂಬಲ ಇತ್ತು, ಆ ವಿಶ್ವಾಸ ಇತ್ತು. ಸ್ವಾಮಿ, ಯಾವುದೋ ಕಾರಣಕ್ಕೆ ನಿಮಗೆ ಬಹುಮತ ಬರದೇ ಇರಬಹುದು, ಕಡಿಮೆ ಸಂಖ್ಯೆ ಆಗಿರ್ಬೋದು, ನಿಮ್ಮ ಹೈಕಮಾಂಡ್ ಹೇಗೆ ನಡೆಸ್ಕೊಂತು ಸ್ವಾಮಿ? ಅರೆ, ಮುಂದಿನ ಸರ್ಕಾರ ರಚನೆ ಮಾಡುವಂತ ಸಂದರ್ಭದಲ್ಲಿ ಕುಮಾರಸ್ವಾಮಿಯನ್ನು ಕರೀತಾರೆ ನಿಮ್ಮ ಹೈಕಮಾಂಡ್ ಅವರು ಡೆಲ್ಲಿಗೆ, ಕಾಂಗ್ರೆಸ್ನವರು ಅವರು ಬರಕ್ಕೂಡುದು. ನಾನು ಕೇಳ್ತೇನೆ ಶಿವಕುಮಾರ್ ಅವ್ರನ್ನ, ದೇಶಪಾಂಡೆ ಅವ್ರನ್ನ, ಸಿದ್ದರಾಮಯ್ಯನವ್ರನ್ನ, ಸ್ವತಂತ್ರ ಭಾರತ ಇತಿಹಾಸದಲ್ಲಿ ಒಂದು ರಾಷ್ಟ್ರೀಯ ಪಕ್ಷ ಎಚ್ ಕೆ ಪಾಟೀಲ್ ರೇ ಈ ರೀತಿ ನಡ್ಕೊಳ್ಬಹುದಾ? ನಡ್ಕೊಳ್ಬಹುದಾ ಸ್ವಾಮಿ? ಅಲ್ಲೇ ತೀರ್ಮಾನ ಆಗೋಯ್ತು. ಮಲ್ಲಿಕಾರ್ಜುನ ಖರ್ಗೆ ಅವರು ಅಲ್ಲಿ ಕುಂತಿದ್ದಾರೆ. ಮಾತಾಡಿ ಪ್ಲೀಸ್, ದಯಮಾಡಿ ಕೇಳಿ. ಸತ್ ಮನೇಲಿ ಅಸತ್ಯ ಹೇಳಿದ್ರೆ ಕ್ಷಮೆ. ಪ್ಲೀಸ್ ಬರೀ ಅವ್ರು ಮಾತಬೇಕಾದ್ರು ನಮ್ ಕರೆದು ಕೇಳೋಣ. ನಾನೇನು ಹೇಳ್ತಾ ಇರುವಂತದ್ದು ಯಾಕೆಂದ್ರೆ ಇದರ ನೇತೃತ್ವ ವಹಿಸಿದಂತ ಕಲಾನಾಯಕ ನೀವೇನೆ, ಆದ್ರಿಂದ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ನಿಮ್ ಬಗ್ಗೆ ಗೌರವ ಇದೆ ಸ್ವಾಮಿ.
ಶಿವಕುಮಾರ್ ಅವರೇ, ನೀವೇನ್ ಹೇಳಿಕೆ ಕೊಟ್ಟಿದ್ದೀರಿ 2-3 ದಿವಸದಿಂದ? ನಾನು ಹೇಳಲ್ಲ, ಆ ವಿಷಯ ಮಾತಾಡಲ್ಲ. ಯಾಕೆ? ನಾ ತೀರ್ಮಾನ ಮಾಡಿದ್ದೇನೆ, ಕಾಂಗ್ರೆಸ್ನ ಯಾವುದೇ ಮುಖಂಡರ ಬಗ್ಗೆ ಇನ್ನು ಮುಂದೆ ಸಾರ್ವಜನಿಕವಾಗಿ ನಮ್ಮ ಸದಸ್ಯರಿಗೂ ಹೇಳ್ತಾ ಇದ್ದೇನೆ, ನಮ್ಮ ಹೋರಾಟ ಏನಿದ್ರು ಭ್ರಷ್ಟ ಅಧಿಕಾರ ದಾಹದಿಂದ ಕುಣಿದು ಕುಪ್ಪಳಿಸ್ತಾ ಇರುವಂತ ಅಪ್ಪ ಮಕ್ಕಳ ಬಗ್ಗೆ ನಮ್ಮ ಹೋರಾಟನೇ ಹೊರತು ಕಾಂಗ್ರೆಸ್ನ ವಿರುದ್ಧ ಅಲ್ಲ. ನಮ್ಮ ವಿರುದ್ಧ, ನಿಮ್ಮ ವಿರುದ್ಧ ಅಲ್ಲ. ಏನಾಯ್ತು ಸ್ವಾಮಿ? ಈ ನಾಡಿನ 6.5 ಕೋಟಿ ಜನ ನೋಡ್ತಾ ಇದ್ರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಬೇಕಾದ್ರೆ ಕುಮಾರಸ್ವಾಮಿ ಅವರು, ನಾವು ನೋಡ್ತಾ ಇದ್ದೋ ಟಿವಿನಲ್ಲಿ, ಸ್ವಾಭಾವಿಕ. ಅರೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಜೊತೆಗೆ ಬಂದಂತ ಸಿದ್ದರಾಮಯ್ಯನವರು ಎಲ್ಲ ಮೂಲೆಯಲ್ಲಿ ಕುಂತ್ಕೊಂತಾರೆ ಆ ವೇದಿಕೆಯಲ್ಲಿ. ಸ್ವಾಮಿ ದಯಮಾಡಿ ಹೌದೋ ಅಲ್ಲ ಹೇಳಿ. ಕುಂತ್ಕೊಂತಾರೆ ಮೂಲೆಯಲ್ಲಿ ಕುಂತ್ಕೊಂತಾರೆ. ನಾನು ಕೇಳ್ತೇನೆ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ, ಸ್ವಾಮಿ ಯಾರ ಆಶೀರ್ವಾದದಿಂದ, ಸಿದ್ದರಾಮಯ್ಯನವರ ಬೆಂಬಲದಿಂದ ನೀವು ಮುಖ್ಯಮಂತ್ರಿ ಆದರೂ ಆ ಪುಣ್ಯಾತ್ಮ ಬಂದಾಗ ಕೈ ಹಿಡಿದು ಬಂದು ಜನರ ಮುಂದೆ ನಮಸ್ಕಾರ ಮಾಡುವಂತ ಅವಕಾಶ ನಿಮ್ಗೆ ಸಿಗಲಿಲ್ಲ? ನಿಮ್ಮ ರಾಷ್ಟ್ರೀಯ ದೇಶದ ಉದ್ದಗಳ ಎಲ್ಲ ನಾಯಕರು ಬಂದ್ರು ಕೈ ಹಿಡ್ಕೊಂಡ್ರಿ. ಪಕ್ಕದಲ್ಲಿ ಸಿದ್ದರಾಮಯ್ಯ ಇದ್ರ ಸ್ವಾಮಿ? ಸಿದ್ದರಾಮಯ್ಯ ಇದ್ರ? ಈ ನಾಡಿನ 6.5 ಕೋಟಿ ಜನ ಇದನ್ನು ನೋಡ್ತಾ ಇಲ್ವೇನೋ? ಆ ಸಮಾಜದ ಬಂಧುಗಳು ಇದನ್ನು ನೋಡ್ತಾ ಇಲ್ವೇನೋ? ನಗ್ತಿರಲ್ವಾ? ಗೊತ್ತಾಗುತ್ತಲ್ಲ, ಗೊತ್ತಾಗುತ್ತಲ್ಲ ಸ್ವಾಮಿ, ಸ್ವಲ್ಪ ಕಾಯಿರಿ, ಗೊತ್ತಾಗುತ್ತೆ. ಸರ್ ಹಾಲು ಬರ್ತಾ ಇಲ್ಲ ಸಿದ್ದರಾಮಯ್ಯ ಪರವಾಗಿ. ಸ್ವಾಮಿ ಸಿದ್ದರಾಮಯ್ಯನವರೇ, ಕುಮಾರಸ್ವಾಮಿ ಅವರೇ, ನೀವೇಳಿದ್ರಿ ಸಮ್ಮಿಶ್ರ ಸರ್ಕಾರ, ನಮ್ಮ ಅಪ್ಪನಿಗೆ ಬೇಜಾರಾಗಿತ್ತು. ನಿಮ್ಮ ಅಪ್ಪನಿಗೆ ಬೇಜಾರಾಗಿದ್ದು ನಮ್ಮ ಜೊತೆ ಯಾಕೆ ಕೈ ಹಿಡ್ಕೊಂಡು ಬಂದ್ರಿ? 20 ತಿಂಗಳು ಯಾಕೆ ಕೈ ಜೋಡಿಸಿದ್ರಿ? ನಿಮ್ಮ ತಂದೆಯವರು ಬರೆದಿರೋ 100 ಪತ್ರ ತೋರಿಸ್ಲೇ ನಾನು ಸಮ್ಮಿಶ್ರ ಸರ್ಕಾರದಲ್ಲಿ ಹಣಕಾಸಿನ ಸಚಿವನಾಗಿದ್ದಾಗ. ಪ್ರತಿ ಕ್ಷಣದಲ್ಲಿ ಕಿರುಕುಳ ಕೊಟ್ರಿ, ಕಣ್ಣೀರ್ ಹಾಕ್ಸಿದ್ರಿ. ಕೊಡ್ಲ ಉದಾಹರಣೆ? ಒಂದೇ ಒಂದು ಉದಾಹರಣೆ ಕೊಡ್ಲ ಸ್ವಾಮಿ. ಯಡಿಯೂರಪ್ಪ ಅವ್ರೆ, ಒಂದೇ ಒಂದು ಸಲಹೆ ಅಲ್ಲ, ಅವರು ಸದನದಲ್ಲಿಲ್ಲ. ಅವರೆಲ್ಲ ಹೇಳಲಿ, ಉತ್ತರ ಕೊಡಕ್ಕೂ ನಾವು ರೆಡಿ ಇದೀವಿ. ದಯಮಾಡಿ 5 ನಿಮಿಷ ಅವರೆಲ್ಲ ಏನೇನು ಹೇಳಲಿ. ತಾಕೂತು ಅವ್ರು 40 ಬಂದ ಜಾಪಕ ಮಾಡ್ಕೊಳ್ಳ ಕೇಳಿ ಕೂತ್ಕೊಳ್ಳಿ. ದಯಮಾಡಿ ಅವರಿಂದ ಕರಿಬೇಕಾದ್ರೆ ನಾನು ತಮ್ಮ ಯಾವ ಮಾತಿಗೂ ಕಡಿವಾಣ ಹಾಕೋದಿಲ್ಲ. ಸದನದಲ್ಲಿ ಇಲ್ಲದೆ ಇರುವವರಿಗೆ ನಾವು ಪ್ರಸ್ತಾಪ ಮಾಡಿದ್ರೆ ಅವ್ರು ಡಿಫೆಂಡ್ ಮಾಡ್ಕೊಳಕ್ ಆಗಲ್ಲ, ಅದೊಂದು ವಿಚಾರ. ನಿಮಿಷ ಅಶೋಕ್ ಹೇಳಿ, ಅಶೋಕ್ ಹೇಳಿ, ಒಬ್ರು ಮಾತಾಡಿ, ಅಶೋಕ್ ಮಾತಾಡಿ, ಮುಖ್ಯಮಂತ್ರಿ ಹೇಳಿ. ಒಂದ್ ನಿಮಿಷ ಅಶೋಕ್ ಅವ್ರು ಏನ ಹೇಳ್ತಾರೆ ಹೇಳಿ ಅಶೋಕ್. ಅಧ್ಯಕ್ಷ, ಆಗ್ಲೂ ಕೂಡ ಸದನದಲ್ಲಿ ಇಲ್ಲದೆ ಇದ್ದಂತ ಮೋದಿ ಅವರ ಹೆಸರನ್ನು ಕೂಡ ಹೇಳಿದ್ರು, ದೇವೇಗೌಡರ ಹೆಸರನ್ನು ಕೂಡ ಹೇಳಿದ್ರು. ನಿಮಿಷ, ಅದರಿಂದ ನಾನು ಕಲಾಪಗಳನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತೇನೆ. ನಮ್ಮ ಸಮ್ಮಿಶ್ರ ಸರ್ಕಾರ ಇದ್ದಾಗ ಹಲವಾರು ಕಾಗದಗಳನ್ನ ದೇವೇಗೌಡರು ಬರೆದಿದ್ದಾರೆ ಅಂತಕ್ಕಂತ ಮಾತನ್ನು ಹೇಳಿದ್ರು, ದಾಖಲೆಗಳ ವಿಚಾರ ಹೇಳಿದ್ರು, ಎಲ್ಲ ದಾಖಲೆಗಳು ಇದೆ. ಅದನ್ನ ಡಿಫೆಂಡ್ ಮಾಡ್ಕೊಳಕ್ ಅವ್ರು ಇಲ್ಲ ಅಂತ ಅಷ್ಟೇ ಹೇಳಿದ್ ನಾನು. ನಾನು ಅದಕ್ಕೆ ಪ್ಲೀಸ್, ನಾನು ಬಹಳ ಮೆಟಿಕ್ಯುಲಸ್ ಆಗಿ ವಾಚ್ ಮಾಡ್ತಾ ಇರ್ತೀನಿ. ನಾನು ಹಾಗೆಲ್ಲ ಪರವಹಿಸ್ ಸನ್ಮಾನ್ಯ ಸೂಕ್ಷ್ಮವಾಗಿ ಮಾನ್ಯ ಪ್ರತಿಪಕ್ಷದ ಮಾಡಿಕೊಂಡಿದ್ದೇನೆ. ಒಂದೇ ಮಾತನ್ನು ಹೇಳಕ್ ಇಚ್ಛೆ ಪಡುವಂತಹದ್ದು, ಶಿವಕುಮಾರ್ ಅವರೇ ರೈತರ ಬಗ್ಗೆ ಮಾತನಾಡಿದ್ರೆ ನಾನು ನಿಮ್ಮಲ್ಲಿ ಕೇಳ್ತೇನೆ ಸ್ವಾಮಿ, ಈ ಸದನದ ಮೂಲಕ ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ, ರೈತರಿಗೆ ಸಹಕಾರಿ ಸಂಘದ ಸಾಲ 4% ಬಡ್ಡಿದರದಲ್ಲಿ ಸಾಲ ಮನ್ನಾ ಮಾಡಬೇಕು ಅಂತ ನಾನು ಹಣಕಾಸಿನ ಸಚಿವನಾಗಿ ತೀರ್ಮಾನ ಮಾಡಿದಾಗ ಮನೆಗೆ ಕರೆಸಿ ಅವರ ತಂದೆಯವರು ನನ್ನ ಮೇಲೆ ಯಾವ ಅಧಿಕಾರ ಇದೆ ನಿನಗೆ ಈ ಕೆಲಸ ಮಾಡೋದಕ್ಕೋಸ್ಕರ, ಹಣ ಎಲ್ಲಿಂದ ತರ್ತೀಯ? ಸ್ವತಃ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಜೊತೆಗೆ ಹಾಸನದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ರೇವಣ್ಣ ಸನ್ಮಾನ್ಯ ಕುಮಾರಸ್ವಾಮಿಯವರ ಸಮಕ್ಷಮದಲ್ಲಿ ಇದೇ ಮಾತನ್ನ ಸನ್ಮಾನ್ಯ ದೇವೇಗೌಡರು ಹೇಳಿದ್ರು. 4% ಬಡ್ಡಿ ದರ ಕೊಡೋದಕ್ಕೂ ಸಹ ಅವ್ರ ವಿರೋಧ ಇತ್ತು, ಅಲ್ಲೇನ ಪ್ರತಿಭಟನೆ ಮಾಡಿದೆ ಸಾರ್ವಜನಿಕ ಸಭೆಯಲ್ಲಿ? ಹೌದಲ್ಲ ಕುಮಾರಸ್ವಾಮಿ ಅವರು ಹೇಳಿ ಉತ್ತರ ಕೊಡಬೇಕಾದ್ರೆ.
ಸನ್ಮಾನ್ಯ ರೇವಣ್ಣ ಅವರು ಇಲ್ಲ ಇದ್ದಾರೆ. ರೈತನ ಪಂಪ್ಸೆಟ್ಗಳಿಗೆ ಉಚಿತವಾಗಿ ವಿದ್ಯುತ್ ಕೊಡಬೇಕು ಅಂತ ಹೇಳಿದಾಗ ಅದನ್ನು ವಿರೋಧ ಮಾಡಿದಂತಹದ್ದು, ನಿಮ್ಗೆ ಯಾವುದೇ ಅಧಿಕಾರ ಇಲ್ಲ ಅಂತ ಹೇಳಿದಂತಹದ್ದು. ಇಲ್ಲಿ ದಾಖಲೆಗಳು ಕಳಿಸ್ತೀನಿ ರೇವಣ್ಣ ಅವರೇ, ದಾಖಲೆಗಳು ಪ್ಲೀಸ್. ಈಗ ಸ್ವಾಮಿ ನಾವೇನಾದ್ರೆ ಐ ಪಿ ಸೆಟ್ ಏನಾದ್ರು ದುಡ್ಡು ಮಾಡಿದ್ರೆ ಅಥವಾ ಏನಾದ್ರು ಇದು ನಮ್ಮ ಸ್ನೇಹಿತರುಗಳಿಗೆ ಅವ್ರು ಏನ್ ಮಾತಾಡ್ತಾರೆ ಮಾತಾಡಲಿ, ಉತ್ತರ ಕೂಡ ಶಕ್ತಿ ಇದೆ, ಆ ನೈತಿಕತೆ ಉಳಿಸ್ಕೊಂಡಿದ್ದೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಫಲಾನುವಾದ ಮಾಡಲ್ಲ, ಫಲಾನುವಾದ ಮಾಡಲ್ಲ, ಅವರಿಗೆ ಡಿಸ್ಟರ್ಬ್ ಮಾಡಬೇಡಿ, ಅವ್ರು ನಿರರ್ಗಳವಾಗಿ ಮಾತಾಡಿ. ಸರ್ ಒಂದೇ ಒಂದು ನಿಮಿಷ ಹೇಳಿ. ಶಿವಕುಮಾರ್ ರಕ್ಷಣೆ ಕೊಡಬೇಕು ಅಪ್ಪ, ನನಗೂ ಯಡಿಯೂರಪ್ಪನವರಿಗೂ ಸಂಬಂಧ ಪ್ರೀತಿ ವಿಶ್ವಾಸ ಇದೆ, ಆದ್ರೆ ನಾನು ಕಳ್ಳನಾಯಕ ಅನ್ಸ್ಕೊಳ್ಳಿಕ್ಕೆ ನಾನು ತಯಾರಿಲ್ಲ. ನನಗೆ ರಕ್ಷಣೆ ಮಾಡಬೇಕು. ನಾನು ನನ್ನ ಪಾರ್ಟಿ ಡ್ಯೂಟಿನ ರಾಹುಲ್ ಗಾಂಧಿ ಅವರು ನನಗೇನು ತತ್ವ ಆದೇಶ ಕೊಟ್ಟಿದ್ದಾರೆ, ಮಾರ್ಗದರ್ಶನ ಕೊಟ್ಟಿದ್ದಾರೆ, ನಮ್ಮ ನಾಯಕರು ಏನು ಕೊಟ್ಟಿದ್ದಾರೆ ಆ ಕೆಲಸವನ್ನು ನಾನು ಮಾಡಿದ್ದೇನೆ. ಇದನ್ನ ನನ್ನ ಹಿರಿಯ ನಾಯಕರುಗಳು ಕೇಳಿ ನಾನು ಕಳ್ಳನಾಯಕ ಅನ್ಸ್ಕೊಳ್ಳೋಣ. ಶಿವಕುಮಾರ್ ವಾಪಸ್ ತಗೋಣ. ಓಕೆ ಥ್ಯಾಂಕ್ ಯು. ಶಿವಕುಮಾರ್ ಅವರೇ ಮಾಡಬೇಕಲ್ಲ ಮುಂದೆ, ಯು ಆರ್ ಫ್ರೆಂಡ್ಸ್ ಮುಂದೆ. ಶಿವಕುಮಾರ್ ಕುತ್ಕೊಳ್ಳಿ. ಶಿವಕುಮಾರ್ ಒನ್ ಮ್ಯಾನ್ಸ್ ಫುಡ್ ಈಸ್ ಅನದರ್ ಮ್ಯಾನ್ಸ್ ಪಾಯ್ಸನ್. ನೀವು ಆರ್ ಎ ವಿಲನ್ ಟು ಹಿಮ್, ಯು ಆರ್ ಎ ಹೀರೋ ಟು ಸಮನ್ ಎಲ್ಸ್. ಯು ಕಾಂಟ್ ಬಿ ಎ ಹೀರೋ ಟು ಆಲ್. ಟೇಕ್ ಇಟ್ ಈಸಿ, ಮುಂದುವರೆಸಿ ಸರ್. ನಿಮ್ಮ ಅಲಿಯನ್ಸ್ ಕಂಟಿನ್ಯೂ ಆಗಲಿ ಸರ್, ನಿಮ್ಮಿಬ್ಬರದು ಬೇಕಾಗದ್ ಬೇಡ. ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಾಣ್ತೀವಿ. ನಿಮ್ ಬಗ್ಗೆ ಕಳಾನಾಯಕ ಅಂತ ಕರೆಯಲ್ಲ ನಾನು. ಅಲ್ಲಿದ್ರ ಮುಖ್ಯಮಂತ್ರಿ ಆಗ್ತೀರಾ? ಸ್ವಾಮಿ ಕೇಳಿ. ಶಿವಕುಮಾರ್ ಅವರೇ ನಿಮ್ಮನ್ನ ಇನ್ ಕೆಲವೇ ತಿಂಗಳುಗಳಲ್ಲಿ ಕಾಂಗ್ರೆಸ್ ಅನ್ನುವಂತ ಹೆಸರನ್ನ ಇಲ್ಲದಂತೆ ಅಪ್ಪ ಮಕ್ಕಳು ಸರಿ ಮಾಡದೇ ಇದ್ದ ನನ್ನ ಯಡಿಯೂರಪ್ಪ ನೀವು ಕರಿಬೇಡಿ. ನಾನು ನೆಚ್ಚಿಕೊಂಡಿರುವಂತಹ ಜೀವನ ಮೌಲ್ಯವನ್ನ ಉಲ್ಲಂಘಿಸದೇ ಇರುವಂತಹದ್ದು ನಿಜವಾದ ಬದುಕು. ಕುಮಾರಸ್ವಾಮಿ ಅವರೇ ಇದು ನಿಮ್ಗೆ ಅರ್ಥ ಆಗಿರಲ್ಲ, ಕಾರಣ ನಿಮ್ಗೆ ಕುರ್ಚಿ ಅಂಟ್ಕೊಂಡಿರುವಂತ ನೀವು ಏನು ಸುಳ್ಳ ನೀವು ಹೇಳಿದ್ರು. ನಮ್ಮ ದೇಶದ ಸ್ವತಂತ್ರ ಭಾರತ ಇತಿಹಾಸದಲ್ಲಿ ಚುನಾವಣೆಗೆ ನಿಂತದ್ದ ಒಬ್ಬ ಮುಖಂಡ ನನ್ನನ್ನು ಮುಖ್ಯಮಂತ್ರಿ ಮಾಡದೇ ಇದ್ರೆ, ಈ ನನಗೆ ಆಶೀರ್ವಾದ ಮಾಡದೇ ಇದ್ರೆ ನಾನು ಬದುಕೋಲ್ಲ. ಏನ್ ಮಾತು ಸ್ವಾಮಿ ಇದು? ಈ ನಾಡಿನ 6.5 ಕೋಟಿ ಜನರ ಮುಂದೆ ನೀವು ಮಾತನ್ನು ಹೇಳಿದ ಮೇಲೆ ಸಹ ಯಾವ ಸ್ಥಿತಿಗೆ ಜನ ನಿಮ್ಮನ್ನು ತಳ್ಳಿದ್ರು? ನಾನು ಕೇಳ್ತೇನೆ ನಮ್ಮ ಕಾಂಗ್ರೆಸ್ನ ಸ್ನೇಹಿತರನ್ನ, ನಾವು ಬಂದು ಜೆಡಿಎಸ್ ನ ಬಾಚಿ ಎತ್ಕೊಳ್ಳಕ್ ಹೋಗಿದ್ವಾ? ಅರೆ ಯಾತ್ರೆ ನೀವು ಕೈ ಮಾಡಲಿಲ್ಲ ಮುಖ್ಯಮಂತ್ರಿಗಿರಿನ ಕಾಂಗ್ರೆಸ್ನವರು. ಇನ್ನೂ ಫಲಿತಾಂಶ ಬರ್ತಾ ಇದೆ, ಓಡೋದ್ರಿ ಅವ್ರ ತಂದೆ ಮನೆಗೆ. ಎಲ್ಲ ಬೇಸರದ ಬೆಂಬಲ, ಬೇಸರದ ಬೆಂಬಲ. ಇದು ನಿಜ ಆದ್ರೆ ಈಗಲೇ ನಾನು ರಾಜೀನಾಮೆ ಕೊಟ್ಟವು. ಈಗ ಅಧ್ಯಕ್ಷ ಅವ್ರ ಕಡೆಯಿಂದ ಎಷ್ಟು ದೂರವಾಗಿ ಫೋನ್ ಬಂತು ಅನ್ನೋದು ರೆಕಾರ್ಡ್ ಮಾತಾಡ್ತಿರಲ್ಲ ರೇವಣ್ಣ. ನಾನು ಈ ಸದನದಲ್ಲಿ ರೇವಣ್ಣ ಅವರೇ ಈ ಸದನದಲ್ಲಿ ಅತ್ಯಂತ ವಿನಯದಿಂದ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ನಾನು ನಿಮ್ಮ ಕೆಲವರನ್ನ ಸಂಪರ್ಕ ಮಾಡೋದು ನಿಜ, ಸುಳ್ಳಿಲ್ಲ ಇದರಲ್ಲಿ. ಯಾರ್ಯಾರು ನನ್ನ ಮನೆಗೆ ಬಂದಿದ್ರು ಮಾತುಕತೆಗೆ ಅದನ್ನು ನಿಮ್ಗೆ ಹೇಳೋಲ್ಲ, ನಾನು ದ್ರೋಹ ಮಾಡೋಲ್ಲ ನಾ ಮಾತನ್ನು ಹೇಳಿ. ಯಾಕೆ ಈ ಅಪವಿತ್ರ ಮೈತ್ರಿ ಮಾಡ್ಕೊಳಕ್ ಕೊಟ್ಟಿರುವಂತ ಈ ನಾಡನ್ನ ಈ ದುಸ್ಥಿತಿಗೆ ತಂದಿರುವಂತಹ ಅಪ್ಪ ಮಕ್ಕಳ ಪಕ್ಷನ ಅಧಿಕಾರಕ್ಕೆ ತರಕ್ಕೆ ನೀವು ಅವಕಾಶ ಕೊಡಬೇಡಿ. ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ, ಏನ್ ಬೇಕು ನಾನು ಅವಕಾಶ ಮಾಡ್ಕೊಡ್ತೇನೆ ಹೇಳಿ ನಿಜ ರೇವಣ್ಣ ಅವರೇ. ಅರೆ ಮತ್ತೆ ನೋಡಿ, ಮತ್ತೆ ಹೇಳ್ತಿರಲ್ಲ, ಮತ್ತೆ ಹೇಳ್ತಿರಲ್ಲ.
ನಾನೇನು ಮುಟ್ಟು ಮುಂಚಾಕ್ತಾ ಇಲ್ವಲ್ಲ, ನಾನೇನು ಮುಚ್ಚಿಡ್ತಾ ಇಲ್ವಲ್ಲ. ಶಿವಕುಮಾರ್ ಜೊತೆಗೆ ನನ್ನ ಜೊತೆಗೆ ಮಾತುಕತೆ ಆಯ್ತು, ನಾನೇ ಇಲ್ಲಿ ಹೇಳ್ತಾ ಇದ್ದೀನ, ಯಾವ್ದನ್ನ ಹೇಳ್ತಾ ಇಲ್ವಲ್ಲ, ಇಲ್ಲಿ ಹೇಳ ಅಗತ್ಯನೂ ಇಲ್ಲ. ಸರಿ, ಏನು ಖುಷಿ ಅಂತಂದ್ರೆ ಕಡೆಗೆ ವಿಧಾನಸಭೆಯಲ್ಲಿ ಎಲ್ಲರೂ ಸತ್ಯ ಮಾತಾಡ್ತಾ ಇದ್ದಾರೆ. ನನಗೇನು ಅರ್ಥ ಆಗ್ಬಿಡೋದು ದೇಶಪಾಂಡೆ ಅವರೇ, ಸಿದ್ದರಾಮಯ್ಯನವ್ರನ್ನ ನಿಮ್ಮನ್ನ ನಿಮ್ಮ ಕಾಂಗ್ರೆಸ್ ಪಕ್ಷವನ್ನ ರಾಜಕೀಯವಾಗಿ ಮುಗಿಸಲು ಹೊರಟಂತ ಜೆಡಿಎಸ್ ಮುಖಂಡರ ಜೊತೆ ಮುತ್ತಿಕ್ಕಲು ಹೊರಟಿದ್ರಲ್ಲ, ಮುತ್ತಿಡೋದು ಹೊರಟಿದ್ರಲ್ಲಪ್ಪ, ಇದು ಯಾವ ನೈತಿಕತೆ, ಯಾವ ಸಿದ್ಧಾಂತ? ಬಿಜೆಪಿಯನ್ನ ಅಧಿಕಾರದ ದೂರ ಇಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ, ಬೇರೇನಿಲ್ವಲ್ಲ, ಬೇರೇನು ಕಾರಣವಲ್ಲ. ಈ ನಾಟಕ, ಈ ಕಪಡತನ, ಈ ಮೋಸ, ಈ ದಗಲುಬಾಜೆ ಬಿಟ್ಟು ಒಮ್ಮೆಯಾದರೂ ನಮ್ಮ ಕಾಂಗ್ರೆಸ್ಸಿನ ಸ್ನೇಹಿತರು ನೈತಿಕತೆ ಬಗ್ಗೆ ಚಿಂತಿಸಿ, ನಿಮ್ಮ ಕಾಂಗ್ರೆಸ್ಸಿನ ಮುಂದಿನ ಭವಿಷ್ಯದ ಬಗ್ಗೆ ಚಿಂತಿಸಿ. ಈ ಅಪವಿತ್ರ ಮೈತ್ರಿ ಸರ್ಕಾರ ನಮ್ಮ ರಾಜ್ಯವನ್ನು ಅವನತಿಯ ಹಾದಿಯಲ್ಲಿ ತೆಗೆದುಕೊಂಡು ಹೋಗ್ತೇವೆ ಅನ್ನೋದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ರಸ್ತೆಯಲ್ಲಿ ಹೋಗುವಂತ 10 ಜನರನ್ನು ದೇಶಪಾಂಡೆ ಅವರು ವಿಚಾರಿಸ್ರಿ, ಆಟೋ ರಿಕ್ಷಾದಲ್ಲಿ ಹೋಗ್ರಿ, ಅದನ್ನು ವಿಚಾರಿಸಿ ಏನ್ ಹೇಳ್ತಾ ಇದ್ದಾರೆ ಅಂತ. 100-90 ಜನ ಹಿಡಿ ಶಾಪ್ ಆಗ್ತಾ ಇದ್ದಾರೆ, ಇಂಥವ್ರ ಜೊತೆ ಕೈ ಜೋಡಿಸೋರು ನಮ್ಮ ಕಾಂಗ್ರೆಸ್ನವರು ಅಂತ ಹೇಳಿ. ಇದು ವಾಸ್ತವಿಕ ಸತ್ಯ ಸಂಗತಿ, ಇದು ನಿಮ್ಮ ಮನವರಿಕೆ ಆಗೋ ರೀತಿ ಬರುವಂತಹ ದಿವಸಗಳಲ್ಲಿ ಈ ತಕ್ಷಣ ಅಪರಾಧವನ್ನ ಮಾಡಿದ್ರಿ. ಬದಲಾದ ರಾಜಕೀಯ ಸನ್ನಿವೇಶದಿಂದಾಗಿ ಮೈತ್ರಿ ಸರ್ಕಾರದ ನೇತೃತ್ವ ವಹಿಸಿಕೊಂಡಿದ್ದಾರೆ, ಈ ಹುದ್ದೆ ಶಾಶ್ವತ ಅಲ್ಲ ಅನ್ನೋ ಅರಿವು ನನಗಿದೆ ಅಂತ ಮುಖ್ಯಮಂತ್ರಿಗಳು ಹೇಳಿದರು. ಕುಮಾರಸ್ವಾಮಿಯವರು ಅಷ್ಟಾದರೂ ಅರಿವಾಗಿದೆಯಲ್ಲ ನಿಮಗೆ, ಅಷ್ಟಾದರೂ ನಿಮಗೆ ಸ್ಪಷ್ಟ ಆಗಿದೆಯಲ್ಲ. ನಾನು ಇಲ್ಲಿ 5 ವರ್ಷ ಪೂರ್ಣ ಮಾಡಿ, ನಂದೇನು ಅಭ್ಯಂತರ ಅಲ್ಲ, ನಮ್ಮ ವಿರೋಧ ಪಕ್ಷ ಇಂಥ ಒಳ್ಳೆಯ ಮುಖಂಡರು ಆಯ್ಕೆ ಬಂದಿದ್ದಾರೆ ಸಿದ್ದರಾಮಯ್ಯನವರೇ, ನಾವಿಲ್ಲಿ ಕುಂತ್ಕೊಂಡು ಕೆಲಸ ಮಾಡ್ತೀವಿ, ನಮಗೆ ನೀವು ಯಾರು ಬರಬೇಡಿ. ನಿಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ, ನಮ್ಮ ಭವಿಷ್ಯದ ಬಗ್ಗೆ ನಾವು ಯೋಚನೆ ಮಾಡ್ತೇವೆ. ನಮ್ಮ ನೀರಾವರಿ ಸಜ್ಜು ಬೀಳಕ್ಕೆ ಕುಂತಿದ್ದಾರೆ, ಏನೆಲ್ಲ ನಡೀತಾ ಇದೆ ನಿಮ್ಗೆ ನನಗಿಂತ ಚೆನ್ನಾಗಿ ಗೊತ್ತು ಸ್ವಾಮಿ, ನಿಮ್ಮ ಪಕ್ಷದಲ್ಲಿ ನಾನ್ಯಾಕೆ ಮಾತಾಡಿದ್ವಿ, ನನಗೆ ಅಗತ್ಯ ಇಲ್ಲ. ಅದು ಪತ್ರಿಕಾಗೋಷ್ಠಿ ಮುಖ್ಯಮಂತ್ರಿ ಆದ ಮೊದಲನೇ ಸಭೆ, ನನ್ನ ಮೊದಲನೇ ಪತ್ರಿಕಾಗೋಷ್ಠಿಯಲ್ಲೇ ಸಾಣೆಹಳ್ಳಿ ಪಂಡಿತಾರಾಧ್ಯ ಸ್ವಾಮಿಗಳು ಹೇಳಿದಂತ ಒಂದು ಮಾತಿನ ಬಗ್ಗೆ ನೇರ ರಾಜಕೀಯಕ್ಕೆ ಬನ್ನಿ, ನಿಮ್ಮ ಮಠ ಮಂದಿರದ ಕೆಲಸ ನೋಡ್ಕೊಳ್ಳಿ, ರಾಜಕಾರಣ ಮಾಡಬೇಡಿ. ಇಡೀ ನಾಡಿನ ಮಠಾಧಿಪತಿಗಳು ಅಪಮಾನ ಮಾಡಿ, ಕೋಟ್ಯಾಂತರ ಜನ ಆ ಮಠ ಮಂದಿರಗಳ ಶಿಷ್ಯರಿಗೆ ಅಪಮಾನ ಮಾಡುವಂತಹ ಕೆಲಸ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮಾಡಿದ್ರು. ಕ್ಷಮಿಸಿ 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 ಅಣ್ಣ, ನಾನು ಇನ್ನೂ ಬಾಯಿ ಹೋಗಿಲ್ಲ ಇನ್ನು, ನನಗೆ ಅದೇ ಸಮಸ್ಯೆ. ನಿನ್ನ ಬಗ್ಗೆ ಏನಾಗಿದೆ ಸಿದ್ದರಾಮಯ್ಯನವರೇ, ಇನ್ನೊಂದು ಸ್ವಲ್ಪ ದಿವಸ ಅಭ್ಯಾಸ ಮಾಡ್ಕೋಬೇಕು. ನಿಮ್ಮ ಜಾಗದಲ್ಲಿ ಕುಮಾರಸ್ವಾಮಿ ಕುಮಾರಸ್ವಾಮಿ ಅಂತ ಹೇಳಕ್ಕೆ ನಿಮ್ಮವರು ಹೇಳದೆ ಇರಬಹುದು, ನನಗೆ ಮರೆಯಕ್ಕೆ ಆಗ್ತಾ ಇಲ್ಲ, ನನಗೆ ಮರೆಯಕ್ಕೆ ಆಗ್ತಾ ಇಲ್ಲ ಅಂದ್ರೆ ಯಾರು ಏನ್ ಬೇಕಾದ್ರೂ ಅದ್ರೂ ತಗೊಳ್ಳಿ. ನಾನು ಅತ್ಯಂತ ಪ್ರಾಮಾಣಿಕವಾಗಿ ನನ್ನ ಅನಿಸಿಕೆಯನ್ನು ಹೇಳ್ತಾ ಇದ್ದೇನೆ, ಏನ್ ತಗೊಂತೀರ ಅದು ನಿಮಗೆ. ರಾಜಕಾರಣದಲ್ಲಿ ಯಾವತ್ತಿಗೂ ಮುಖ್ಯ ರಾಜಕಾರಣದಲ್ಲಿ ಪಥ ಯಾವತ್ತಿಗೂ ಮುಖ್ಯ. ಈ ಪಥದ ಆಧಾರದ ಮೇಲೆ ಶಪಥ ಕೈಗೊಂಡಾಗ ಅದಕ್ಕೆ ಸಾರ್ವಜನಿಕ ಮಾನ್ಯತೆ ಪ್ರಾಪ್ತ. ಅದಿಲ್ಲದೇ ಹೋದ್ರೆ ದಿಕ್ಕೆಟ್ಟ ಪದದಿಂದ ದಿಕ್ಕು ದೆಸೆ ಇಲ್ಲದೆ ಶಪಥ ವಸ್ತೇ ಸಾಧ್ಯ. ಸಮ್ಮಿಶ್ರ ಸರ್ಕಾರ ನಾಯಕತ್ವ ವಹಿಸಿಕೊಂಡಿರುವಂತ ಕುಮಾರಸ್ವಾಮಿ ಅವರಿಗೆ ಪಥವೇ ಇಲ್ಲದ ಕಾರಣ ಅವರು ಕೈಗೊಂಡಿರುವ ಎಲ್ಲ ಶಪಥಗಳಿಗೆ ತಬ್ಬಲಿಯು ನೀನಾದ ಮಗನೇ ಎಂಬ ದುರ್ಗತಿ ತಬ್ಬಲಿಗಳನ್ನ ಹೆಬ್ಬುಲಿಗಳ ಮೇಲೆ ಹಾಕೋದು ಕುಮಾರಸ್ವಾಮಿಯವರ ಧರ್ಮ ಕರ್ಮ ಸಂಯೋಗದ ಅವಧಿಯ ಅಧಿಕಾರ ಇಲ್ಲದೇನೆ 12 ವರ್ಷ ವನವಾಸ ಅನುಭವಿಸಿದ ಕುಮಾರಸ್ವಾಮಿಯವರಿಗೆ
ಸಿಟ್ಟು ಸೆಡವು ರೋಷ ಮಾತ್ಸರ್ಯ ಇರೋದು ಸ್ವಾಭಾವಿಕ. ಕುಮಾರಸ್ವಾಮಿಯವರೇ, ಇಂಥ ಮದ ಮಾತ್ಸರ್ಯಗಳು ಯಾವ ಪುರುಷಾರ್ಥಕ್ಕೋ ಏನೋ ಎಂಬುದು ಅಪ್ಪ ಮಕ್ಕಳಿಗಷ್ಟೇ ಗೊತ್ತಿರಬೇಕು. ನಾಗರ ಹಾವಿನ ರೋಷಕ್ಕೆ ಶಿವಕುಮಾರ್ ಅವರೇ 12 ವರ್ಷ ಆಯಸ್ಸಂತೆ. ಕುಮಾರಸ್ವಾಮಿಯವರ ರೋಷಕ್ಕೆ ನಾಗರ ಹಾವಿಗಿಂತಲೂ ಹೆಚ್ಚು ದೀರ್ಘಾಯಸ್ಸು. ದುರ್ಯೋಧನ ಕುಮಾರಸ್ವಾಮಿಯವರ ಮನೆದೇವ ಆಗಿರಬೇಕು. ಯಾಕಂದ್ರೆ ದುರ್ಯೋಧನನ ಪುರಗಪಾತಕ, ಆತನ ಲಾಂಛನ ನಾಗರಹಾವು, ವಿನಾಶವೇ ದುರ್ಯೋಧನನ ಸಂಕಲ್ಪ. ಅದೇ ರೀತಿ ಕುಮಾರಸ್ವಾಮಿಯವರಿಗೂ ಕೂಡ ವಿನಾಶಕೋರನ ಬಾಯಲ್ಲಿ ವಿಕಾಸದ ಮಂತ್ರಗಳನ್ನು ಕೇಳುವಂತಹದ್ದು ಕೊಳ್ಳಿ ದೇವ ಭಗವದ್ಗೀತೆಯನ್ನು ಪಠಿಸಿದಂತೆ ಅನ್ನುವಂಥದ್ದು ನನ್ನ ಸ್ಪಷ್ಟವಾದಂಥ ಮಾತು. ಕುಮಾರಸ್ವಾಮಿಯವರ ಚರಿತ್ರೆನೇ ಹಾಗೆ ಸ್ವಾಮಿ. ನಂಬಿದವ್ರನ್ನ ಮುಗಿಸುವಂತಹದ್ದು 2006 ಪುಣ್ಯಾತ್ಮ ನಾನು ಆಗಲೇ ಹೇಳಿದೆ, ಧರ್ಮಸಿಂಗ್ ಅವರನ್ನ ಹೇಗೆ ನಂಬಿಸಿ ಬೀದಿ ಪಾಲ್ ಮಾಡಿ ಆ ಪುಣ್ಯಾತ್ಮ ಧರ್ಮಸಿಂಗ್ ಈ ನಯವಂಚಕ ಬುದ್ಧಿಗೆ ಶರಣಾಗಿ ಅದೇ ಕೊರಗಿನಲ್ಲೇ ಕೈಲಾಸವಾದ ಕತೆ ಭಯಾನಕವಾದಂತಹದ್ದು.